ಈಗ ಹೇಳಕ್ ಹೊರಟಿರೋದು ಕೇವಲ ಊಹೆ, ಆಧಾರರಹಿತ. ಅದರ ಬಗ್ಗೆ ನಾನು ನೂರಕ್ಕೆ ನೂರು ಖಚಿತವಾಗಿಲ್ಲ. ನಾವಿನ್ನೂ ನೋಡ್ತಿದ್ದೀವಷ್ಟೇ. ಒಂದಂತೂ ಸ್ಪಷ್ಟ, ಇದು ಸಂಪೂರ್ಣ ಖಚಿತ. ಈ ಸರೋವರದಲ್ಲಿ ಅಗಾಧ ಪ್ರಮಾಣದ ಚಟುವಟಿಕೆಗಳಾಗ್ತಿವೆ. ಈ ಚಟುವಟಿಕೆಗಳ ಸ್ವರೂಪ ಹೇಗಿದೆ ಅಂದರೆ, ಭೂಮಿ ಮೇಲೆ ನಮಗೆ ಗೊತ್ತಿರೋ ಜೀವನ ಅಂತೇನಿದೆ ಅದಕ್ಕಿದು ಸಂಬಂಧಿಸಿಲ್ಲ. ಇದು ಸಂಪೂರ್ಣ ಭಿನ್ನ ಜೀವನನೇ, ಆದರೆ ನಮಗೆ ತಿಳಿದಿರೋ ರೀತಿಯದ್ದಲ್ಲ. ನಾನು ಮಾನಸ ಸರೋವರನ ಆಧ್ಯಾತ್ಮಿಕ ಸ್ಥಳ ಅನ್ನಲ್ಲ, ಯಾಕಂದರೆ ಆಧ್ಯಾತ್ಮಿಕತೆ ಮನುಷ್ಯರಿಂದ ಇರೋದು. ಈ ಚೇತನಗಳು ಹಾಗೆ ಕರೆಯೋದಾದರೆ ಅವುಗಳನ್ನ ಏನನ್ನಬೇಕು ಅಂತ ಗೊತ್ತಿಲ್ಲ. ಚೇತನ ಅನ್ಬಹುದಾ ಅಥವಾ ವಸ್ತು ಅಥವಾ ಜೀವಿಗಳ ಅಥವಾ ಇನ್ನೇನು, ನಮ್ಮ ಹತ್ರ ಪದಗಳಿಲ್ಲ. ನಮ್ಮ ಅನುಭವದ ವ್ಯಾಪ್ತಿನ ಮೀರಿದ ವಸ್ತು ಅಥವಾ ಆಗುಹೋಗುಗಳಿಗೆ ನಾವು ಜೀವ ಅಂತ ತಿಳಿದಿರೋ ಯಾವುದಕ್ಕೂ ಅವು ಸೇರಲ್ಲ. ಸದ್ಯ ಪದಗಳಿಲ್ಲದೆ ಅವುಗಳನ್ನ ಚೇತನಗಳು ಅಂತಿದ್ದೀವಿ. ಅವುಗಳ ಸ್ವರೂಪ, ನಾವ್ಯಾರು ನಾವೇನು ಅನ್ನೋದಕ್ಕೆ ಸಂಬಂಧಿಸಿಲ್ಲ, ಕೊನೆ ಪಕ್ಷ ಈ ಮಟ್ಟದಲ್ಲಿ. ಹಾಗಾಗಿ ಇದು ಆಧ್ಯಾತ್ಮಿಕ ಸ್ಥಳ ಅಲ್ಲ. ಆದರೆ ಒಂದು ರೀತಿಯಲ್ಲಿ ಬೇರೆಲ್ಲಿಯದು ಜೀವಿಗಳು ಇದನ್ನು ಬಹುತೇಕ ಏರ್ಪೋರ್ಟ್ ರೀತಿ ಬಳಸ್ತೀವಿ. ಬರ್ತೀವಿ ಹೋಗ್ತೀವಿ, ಬರ್ತೀವಿ ಹೋಗ್ತೀವಿ ಪ್ರಚಂಡಗತಿಯಲ್ಲಿ. ಇದು ಅಸಾಮಾನ್ಯ, ಯಾವುದೇ ತರ್ಕಕ್ಕೆ ನಿಲುಕಲ್ಲ. ಲಕ್ಷಾನುಗಟ್ಟಲೆ ವರ್ಷಗಳಿಂದ ಭೂಮಿ ಮೇಲಿನ ಈ ನಿರ್ದಿಷ್ಟ ಜಾಗವನ್ನು ಇಲ್ಲಿಗೆ ಸೇರದ ಜೀವಿಗಳು ಬಳಸ್ತಿರೋದು ಯಾಕೆ? ಯಾಕೆ ಯಾಕೆ ಅದೊಂದೇ ಜಾಗ? ಯಾಕಷ್ಟು ದೀರ್ಘಕಾಲದಿಂದ? ಯಾಕೆ ಕೈಲಾಸವನ್ನು ಮಹಾನ್ ಚೇತನಗಳ ಕ್ಷೇತ್ರವಾಗಿ ಪರಿಗಣಿಸಲಾಗುತ್ತೆ ಅಂದರೆ, ಬಿಕಾಸ್ ಮೆನಿ ಗ್ರೇಟ್ ಬೀಯಿಂಗ್ಸ್ ಚೋಸ್ ಟು ಡೆಪಾಸಿಟ್ ದೇರ್ ವರ್ಕ್, ಪ್ರಿಸರ್ವ್ ದೇರ್ ವರ್ಕ್ ಇನ್ ಕೈಲಾಶ್. ಅನೇಕ ಮಹಾನ್ ಚೇತನಗಳು ತಮ್ಮ ಸಾಧನೆಯನ್ನು ಇಲ್ಲಿ ಕೂಡಿಟ್ರು, ಕೈಲಾಸದಲ್ಲಿ ಸಂರಕ್ಷಿಸಿಟ್ರು, ಸ್ವತಃ ಶಿವನಿಂದ ಹಿಡಿದು ಮತ್ತು ಮೊದಲ ತೀರ್ಥಂಕರರು ಮತ್ತು ಇಬ್ಬರು ಮಹಾನ್ ಬೌದ್ಧ ಬೋಧಕರು, ಈ ಎಲ್ಲರೂ ಕೈಲಾಸ ಪರ್ವತನ ಆರಿಸಿಕೊಂಡರು ತಮ್ಮ ಸಾಧನೆಯನ್ನ ಸಂರಕ್ಷಿಸಿಡೋಕೆ. ಸಂರಕ್ಷಿಸೋದು ಅಂದಾಗ ಜಗತ್ತಲ್ಲಿ ಇಲ್ಲಿವರೆಗೆ ಆಗಿ ಹೋದ ಬಹುತೇಕ ಯೋಗಿಗಳು ಈ ಸಾವಿರಾರು ವರ್ಷಗಳಲ್ಲಿ ತಮ್ಮ ಸಾಧನೆಯ 1-2% ಅನ್ನ ಸುತ್ತಲಿನ ಜನರಿಗೆ ಹಂಚೋಕೆ ಸಾಧ್ಯವಾದರೂ ಅವರು ಅದೃಷ್ಟವಂತರು, ಬಹುತೇಕರಿಗೆ ಅದು ಆಗಲ್ಲ. ಹಾಗಾಗಿ ಅದನ್ನ ಎಲ್ಲಾದರೂ ಸಂಚಯಿಸಿಡೋಕೆ ನೋಡಿದ್ರು, ಹೆಚ್ಚು ಜನಸಂಚಾರವಿಲ್ಲದ ಪ್ರದೇಶದಲ್ಲಿ, ಹಾಗೇನೆ ಅಲ್ಲಿ ಹೋಗೋಕೆ ಬಯಸೋರಿಗೆ ಸಿಗೋ ಹಾಗೆ. ಕೈಲಾಸ ಅಂತಹ ಒಂದು ಸ್ಥಳ, ಪೂರ್ತಿಯಾಗಿ ಕೈಗೆಟುಕದೇ ಇರುವಂಥದ್ದಲ್ಲ, ಆದರೆ ಧೈರ್ಯಗಿಡಿಸುವಷ್ಟು ಕಷ್ಟಕರವಂತೂ ಹೌದು. ಈ ರೀತಿಯ ಹಲವು ಸ್ಥಳಗಳಿವೆ, ಆದರೆ ಕೈಲಾಸದಲ್ಲಿ ಸಂಚಯವಾಗಿರುವ ಪ್ರಮಾಣ ಮತ್ತು ವಿವಿಧತೆಯ ನಿಟ್ಟಿನಲ್ಲಿ ಅದು ವಿಶೇಷವಾಗುತ್ತೆ. ಹಾಗಾಗಿ ಇದನ್ನ ಶಿವನ ಆವಾಸ ಸ್ಥಾನ ಅಂತಾರೆ. ಆ ಬಂಡೆಗಳ ಹಿಂದೆಲ್ಲ ಅವನು ಸಿಗುತ್ತಾನೆ ಅಂತಲ್ಲ, ಅವನಿಗೆ ಗೊತ್ತಿರೋದೆಲ್ಲವನ್ನ ಅಲ್ಲಿ ಕೂಡಿಡಲಾಗಿದೆ ಒಂದು ನಿರ್ದಿಷ್ಟ ಶಕ್ತಿಯ ರೂಪದಲ್ಲಿ. ಹಾಗಾಗಿ ನಮಗೆ ಅಮೂಲ್ಯವಾದ್ದೆಲ್ಲ ಅವನ ಜೀವನದಿಂದ ಅಮೂಲ್ಯವಾದ್ದೆಲ್ಲ ಇಲ್ಲಿದೆ. ಆ ನಿಟ್ಟಿನಲ್ಲಿ ಅವನಿಲ್ಲಿ ಜೀವಂತ, ಅವನಿನ್ನೂ ಇಲ್ಲಿದ್ದಾನೆ. ಯಾಕಂದರೆ ಒಂದು ಶಕ್ತಿ ರೂಪವಾಗಿ ಜೀವಂತ ಇದ್ದಾನೆ. ಅನೇಕ ಚೇತನಗಳು ಜೀವಂತ ಇವೆ, ಆದರೆ ನೀವು ಕಲ್ಪನೆ ಮಾಡುತ್ತಾ ಹೋಗಬಾರ್ದು. ಯಾಕಂದರೆ
ಕೈಲಾಸ ಮಾನಸರೋವರಕ್ಕೆ ಹೋಗುವ ಜನರು ಮೊದಲು ಮಾಡೋದೇನೆಂದ್ರೆ, ಆಕಾಶ ನೋಡಿ, ಅಲ್ನೋಡಿ ಶಿವ ಮತ್ತು ಪಾರ್ವತಿ, ನಂದಿ ಕೂಡ. ಮಾನಸ ಸರೋವರ ತುಂಬಾ ಮಹತ್ವವಾದದ್ದು, ಯಾಕಂದ್ರೆ ಸಾಂಸ್ಕೃತಿಕವಾಗಿ ಮಹತ್ವಪೂರ್ಣ. ಯಾಕಂದ್ರೆ ಯಾವಾಗಲೇ ಶಿವ ಅವನೊಂಥರ ಅಲೆಮಾರಿ ಗೃಹಸ್ಥ, ದೂರ ಹೋಗ್ತಿದ್ದ. ಅವನ ಹೆಂಡತಿ ಪಾರ್ವತಿ ಕೈಲಾಸದಲ್ಲಿರೋ ಬದಲು ಕೆಳಗೆ ಬರ್ತಿದ್ಲು, ಯಾಕಂದ್ರೆ ಅಲ್ಲಿ ಬರೀ ಮಂಜು, ಕೊನೆ ಪಕ್ಷ ಇಲ್ಲಿ ನೀರಾದರೂ ಇದೆ ಅಂತ. ಹೆಚ್ಚಾಗಿ ಇಲ್ಲೇ ಇರ್ತಿದ್ಲು. ಕಲ್ಪನೆ ಮಾಡ್ಕೊಳ್ಳಿ, ಒಬ್ಬಳೆ ಹೆಂಗಸು ಮಾನಸ ಸರೋವರದ ದಡದಲ್ಲಿ ಕೂತಿದ್ದಾಳೆ, ಬೇರೇನೂ ಇಲ್ಲ. ಅವಳಿಗೊಂದು ಮಗು ಬೇಕಿತ್ತು, ಆದರೆ ಮಗು ಪಡೆಯೋದು ಸಾಧ್ಯ ಇರಲಿಲ್ಲ, ಯಾಕಂದ್ರೆ ಶಿವನದ್ದು ಮಾನವ ವೀರ್ಯ ಆಗಿರಲಿಲ್ಲ. ಹಾಗಾಗಿ ಮಗುವನ್ನು ಪಡೆಯೋದು ಅಸಾಧ್ಯವಾಗಿತ್ತು. ಆದರೆ ಒಬ್ಬಳೇ ಇದ್ದಾಗ, ಅವನು ಇದ್ದಾಗ ಪರವಾಗಿಲ್ಲ, ಅವನು ಇಲ್ಲದಿದ್ದಾಗ ಅವಳ ತಾಯ್ತನದ ಪ್ರವೃತ್ತಿ ಹೆಚ್ಚಾಗಿ ಮಗುವನ್ನು ಪಡಿಬೇಕು ಅನ್ನಿಸ್ತು. ಒಂದಿನ ಆಕೆ ಗಂಧವನ್ನ ಲೇಪಿಸಿಕೊಂಡ್ಳು ತಲೆಯಿಂದ ಕಾಲುವರೆಗೆ. ಸ್ವಲ್ಪ ಸಮಯದವರೆಗೆ ಕಾದು ನಂತರ ಎಲ್ಲ ಗಂಧವನ್ನ ಒರೆಸಿ ತೆಗೆದ್ಲು. ಹೀಗೆ ಮಾಡಿದಾಗ ಒಂದಿಷ್ಟು ಪ್ರಮಾಣದ ನಿಮ್ಮ ಚರ್ಮ ಅಥವಾ ಜೀವಕೋಶಗಳು ಅದರೊಂದಿಗೆ ಬರುತ್ತವೆ. ಇದನ್ನು ಬಳಸಿ ಮಗುವಿನ ಆಕಾರ ಕೊಟ್ಟು ತನ್ನ ತಂತ್ರಶಕ್ತಿಯನ್ನು ಬಳಸಿ ಅದಕ್ಕೆ ಜೀವ ತುಂಬಿದಳು. ಒಂದು ಪುಟ್ಟ ಹುಡುಗ ಬಂದ, ಅವನ ಜೊತೆ ತುಂಬ ಖುಷಿಯಾಗಿದ್ಲು. ಅವನು ಬೆಳೀತಾ ಹೋದ, ಇಬ್ಬರೇ ಇದ್ರು, ಇನ್ಯಾರಿಲ್ಲ. ಪಾರ್ವತಿ ಸ್ನಾನಕ್ಕೆ ಹೋಗಬೇಕಿತ್ತು. ಸಣ್ಣ ಅಡ್ಡಗೋಡೆಯೊಂದನ್ನು ಮಾಡಿಟ್ಟು ಅವನ ಹತ್ರ ಯಾರು ಬರೆದ ಹಾಗೆ ನೋಡ್ತಿರು ಅಂದ್ಲು. ಅವನು ಅದನ್ನು ತುಂಬಾನೇ, ಅವನಿಗದು ಹೆಮ್ಮೆ ವಿಷಯ ಆಗಿತ್ತು. ಆ ಮನಸ್ಥಿತಿಯಲ್ಲಿದ್ದ ಶಿವ ಗಣಗಳೊಂದಿಗೆ ಬಂದ, ಹೆಂಡತಿನ ನೋಡಬೇಕಿತ್ತು ಆ ಕಡೆನೇ ಬಂದ. ಇವನು ಶಿವನನ್ನು ತಡೆದು, ಯಾರು ನೀನು ಅಂದ. ನನ್ನನ್ನೇ ಯಾರು ಅಂತಿದೀಯ ಅಂದು ಒಂದೇ ಏಟಿಗೆ ಖಡ್ಗದಿಂದ ಅವನ ತಲೆ ಕಡಿದು ಪಾರ್ವತಿನ ನೋಡೋದಕ್ಕೆ ಹೋದ. 12 ವರ್ಷಗಳ ನಂತರ ಹೆಂಡತಿನ ನೋಡಿ ಖುಷಿಯಾಯಿತು, ಆದರೆ ಅವಳು ಖಡ್ಗದಲ್ಲಿದ್ದ ರಕ್ತ ನೋಡಿ ಕಿರಿಚಿದ್ಲು. ಇವನಿಗೆ ಸಂಕಷ್ಟ ಬಂತು. ಏನ್ ಮಾಡಬೇಕು ಗೊತ್ತಾಗಲಿಲ್ಲ. ಒಳ್ಳೆ ಸ್ವಾಗತ ಸಿಗತ್ತೆ ಅಂದ್ಕೊಂಡಿದ್ದ. ಇವಳು ಕೋಪೋದ್ರಿಕ್ತಳಾಗಿದ್ದಾಳೆ, ಅವನನ್ನು ಜೀವಂತವಾಗಿಸಬೇಕು ಅಂದ್ಲು. ಅವನ ಸುತ್ತ ನೋಡ್ದ ಮತ್ತು ಗಣಗಳ ನಾಯಕನ ಹತ್ರ ಕೇಳ್ದ. ಅವನು ಸರಿ ಅಂದ. ಅವನ ತಲೆ ಕತ್ತರಿಸಿ ಬಾಲಕನಿಗೆ ಜೋಡಿಸಿದ. ಮೊದಲ ಟ್ರಾನ್ಸ್ಪ್ಲಾಂಟ್. ಈಗ ಅವನಿಗೆ ಮನುಷ್ಯನ ದೇಹ, ಗಣದ ತಲೆ ಬಂತು. ಗಣಗಳ ನಾಯಕನ ತಲೆ ಮತ್ತು ಅವನ ಕೈಕಾಲುಗಳು ಮೂಳೆ ರಹಿತವಾಗಿದ್ದವು, ಮೂಳೆ ಇರಲಿಲ್ಲ. ಹಾಗಾಗಿ ಅವನು ಗಣಪತಿ ಆದ, ಗಣಗಳ ನಾಯಕ. ಕಾಲಾಂತರದಲ್ಲಿ ತಮಿಳುನಾಡಿನ ಶಿವಕಾಶಿಯ ಚಿತ್ರಕಾರರು, ಅವರು ಯಾವತ್ತೂ ಗಣಗಳನ್ನು ನೋಡಿರಲಿಲ್ಲ, ಆದರೆ ಆ ಪ್ರದೇಶ ಆನೆಗಳಿಂದ ತುಂಬಿತ್ತು. ಮೂಳೆ ಇಲ್ಲದ ಕೈಕಾಲು ಅಂದರೆ ಆನೆಯನ್ನು ಮೀರಿ ಬೇರೇನೂ ಕಲ್ಪನೆ ಬರಲಿಲ್ಲ. ನಿಧಾನವಾಗಿ ಅದನ್ನು ಆನೆಯನ್ನಾಗಿ ಮಾಡಿದರು. ಅವರೇನೇ ಮಾಡಿದರು ಇಂದಿಗೂ ಗಣಪತಿ ಅಂತಾನೆ ಕರೆಯೋದು, ಯಾರು ಗಜಪತಿ ಅನ್ನಲ್ಲ. ಅವನು ಗಣಪತಿ, ಅವನು ಗಣಗಳ ರಾಜ, ಮುಖ್ಯಸ್ಥ ಅಥವಾ ನಾಯಕ.